ಬಿಟ್ಟಿದೀವಿ ಅಂತ ಗೂಳಿ ತರ ನುಗ್ಗದಲ್ಲ ಹಳ್ಳಿ ಗಮಾರ್ ತಂದು ಹೌದ್ರಾ ನಾನು ಹಳ್ಳಿ ಗಮಾಡಯ್ಯ ನನಗೆ ಅಂಗಡಿ ಬಗ್ಗೆ ತಿಳಿದಿಲ್ಲರಾ ಆದ್ರೆ ನೀವು ಪ್ಯಾಟಿ ಸುಂದ್ರಿಯರಲ್ಲೇನ್ರಾ ನಿಮಗೆ ಅಂಗಡಿಗೆ ಬಂದಿರೋ ಕಸ್ಟಮರ್ ಜೊತೆ ಆಗ ಹೆಂಗ್ ನಡೆಕಬೇಕು ಅಂತ ಗೊತ್ತಿಲ್ಲೇನ್ರಾ ಅಂಗಡಿಗೆ ಬಂದಿರೋ ಕಸ್ಟಮರ್ ದ್ಯಾವ್ರ ಸಮಾನ ಅಂತಾರ ನಮ್ಮ ಹಾಡಿ ಆಗ ರಾಮಣ್ಣನ ಪೆಟ್ಟಿಗೆ ಅಂಗಡಿ ಐತ ಮಳಿ ಬಂದಾಗ ಜನ ಅಲ್ಲಿಗೆ ಹೋದ್ರ ಪ್ರಿಯ ಕಾಫಿ ಬಿಸ್ಕತ್ ಕೊಟ್ಟು ಸತ್ಕಾರ ಮಾಡ್ತಾರ ವಿರೂತಿಯಿಂದ ಮಾತಾಡಿಸ್ತಾರ ಅದಕ್ಕೆ ಅಂತಾರ ಕಸ್ಟಮರ್ ಸರ್ವಿಸ್ ಅಂತ ಈಗ ನಾನು ಇಲ್ಲಿ ಕಸ್ಟಮರ್ ಅದೇನ ನನಗೆ ಸರ್ವಿಸ್ ಕೊಡೋದು ನಿಮ್ಮ ಕರ್ತವ್ಯ ಅದ ಇಲ್ಲಿರೋದನ್ನ ನಾನು ಯಾವುದನ್ನ ಬೇಕಾದರೂ ನೋಡ್ತೇನೆ ಯಾವುದನ್ನ ಬೇಕಾದರೂ ಮುಡ್ತೇನೆ ನನಗೆ ಇಷ್ಟ ಆಗಿರೋದನ್ನ ತಗೊಳ್ತೇನೆ ಅದನ್ನ ಯಾರು ತಡಿತಾರ ನಾನು ನೋಡೇ ಬಿಡ್ತೇನೆ ಸುಮ್ಮನೆ ತರಲೆ ಮಾಡಬೇಡ ಇಡು ಅದನಲ್ಲಿ ಏ ಹುಡುಗಿ ನಿನಗೆ ಕಿವಿ ಕೇಳಿಸ್ತಿಲ್ವಾ ನೀನು ತಪ್ಪು ಮಾಡ್ತಿದ್ಯಾ ನೋಡು ನಾ ಏನು ತಪ್ಪು ಮಾಡ್ತಿಲ್ಲರಾ ನಾನು ಸರಿಯಾಗಿ ಮಾಡ್ತೀವಿ ನಾನು ಸುಮ್ಕಿದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀವ್ರೇನ್ರಾ ಅದು ಯಾರು ಏನು ಮಾಡ್ತಾರೆ ಅಂತ ನಾನು ನೋಡೇ ಬಿಡ್ತೇನೆ ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್ ಸರ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಸುಮ್ಮನೆ ಟ್ರಯಲ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂದು ಬಿಡ್ತೀರಿ ನೀವೆಲ್ಲ ಎಸಿ ಗಾಳಿ ತಂಪಾಗಿದೆ ಅಂತ ಒಳಗೆ ನುಗ್ಗಿಬಿಡೋದಾ ಇಲ್ಲಿರೋ ಒಂದು ಐಟಮ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ಏನ್ರಿ ಮುಖ ನೋಡ್ತಿದ್ದೀರಾ ಅವಳು ಹಾಕೊಂಡಿರೋ ಚಪ್ಪಲಿನ ಕಿತ್ಕೊಳ್ಳಿ ಛೇ ನಾನು ಹೂವಿ ಜೊತೆ ತಮಾಷೆ ಮಾಡಕ್ಕೆ ಹೋಗಿ ಅವಳಿಗೆ ಅವಮಾನ ಆಗೋಗಿ ಮಾಡ್ಬಿಟ್ನಲ್ಲ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ನಿನ್ ಜಾಗ ಏನಿದ್ರು ಫುಟ್ಪಾತ್ ಅಲ್ಲೇ ಅಲ್ಲಿ ಹೋಗಿ ಬೆಲವನೋ ಬೊಂಬೆನೋ ಮಾರು ಅಥವಾ ಭಿಕ್ಷೆ ಬೇಡು ಅದರಿಂದ 50 ಅನ್ನೋರು ಸಿಕ್ಬೋದು ಈ ಮಾಲಕ್ ಬರೋ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡ ಹೋಗು ನೋಡ್ರ ನಂತಾವ್ ನೀವು ಹಿಂಗೆಲ್ಲ ಮಾತಾಡ್ಬೇಡ್ರ ನನಗೆ ಪತ್ರಿಕೆಯವ್ರು ಚೆನ್ನಾಗಿ ಗೊತ್ತದ ಅವ್ರು ತಾವೇನಾರ ಹೇಳಿದ್ರ ನಾಡಿಕ ನಿಮ್ಮ ಹೆಸರು ಪತ್ರಿಕೆನಾಗ ಬರ್ತದ ಓಹೋಹೋಹೋ ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ವಿಐಪಿ ಮೊಮ್ಮಗಳು ಇವಳು ಇವಳು ಹೇಳಿದ ಕೂಡಲೇ ನಮ್ಮ ಮಾಲ್ ಬಾಗ್ಲು ಮುಚ್ಚಿಸ್ಬಿಡ್ತಾರ ನಿನಗೆ ಇಷ್ಟು ಹೇಳಿದ ಮೇಲೂ ಬುದ್ಧಿ ಬರಲಿಲ್ಲ ಅಲ್ವಾ ನಿನ್ ಜಾಗ ಯಾವುದು ಅಂತ ನಾ ತೋರಿಸ್ತೀನಿ ಸುಂದರ್ ಏನಾಯ್ತು ಯಾಕೆ ಈ ರೀತಿ ಓಡ್ ಬರ್ತಿದ್ಯಾ ಸರ್ ಹೂವಿನ ಹೂವಿ ಹೂವಿಗೆ ಏನಾಯ್ತು ಸ್ಟಿಲ್ ಆಯ್ತು ಸರ್ ಸರಿ ಅವ್ರು ಯಾಕಡೆ ಹೋದ್ರು ತೋರ್ಸು ಬಾ ಇದು ನೀ ಇರ್ಬೇಕಾ ಜಾಗ ಇನ್ನೊಂದ್ಸರಿ ಮಾಲ್ಗೆ ಎಂಟ್ರಿ ಕೊಟ್ರೆ ಕಳ್ಳಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ ಹುಷಾರ್